ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನಾಲ್ಕು ಪೇಜ್ ನಂಬರ್ ನೂರ ಎಂಬತ್ತೇಳು ಪರಿಸಾಯರುಗಳು ಕರ್ತನ ಹಕ್ಕೇಳಿಕೆಗಳ ಬಲಹೀನತೆಗಳನ್ನು ಬಯಲಿಗೆ ತರುವ ಆಶಯದೊಂದಿಗೆ ಆ ಮೂಲಕ ಆತನ ಅನುಯಾಯಿಗಳು ಮೋಸ ಹೋಗದಂತೆ ತಪ್ಪಿಸಲು ಆತನನ್ನು ನೀನು ಬೋಧಿಸುವ ಆ ರಾಜ್ಯವು ಯಾವಾಗ ಕಾಣಿಸಿಕೊಳ್ಳುತ್ತದೆ ನಿನ್ನ ಸೈನಿಕರು ಯಾವಾಗ ಬರುತ್ತಾರೆ ದೇವರ ರಾಜ್ಯವು ಯಾವಾಗ ಕಾಣಬರುವುದು ಎಂದು ಆತನೊಡನೆ ತಗಾದೆ ತೆಗೆದಾಗ ಅವರು ಆತನ ವಿರುದ್ಧ ದುರಾಭಿಪ್ರಾಯದವರೆಲ್ಲದಿದ್ದರೆ ತಮಗೆ ಎಂದು ಭಾವಿಸಿಕೊಂಡಿರುವ ಅವರ ಸ್ವಂತ ಬುದ್ಧಿವಂತಿಕೆಯಿಂದ ಇದ್ದಿದ್ದರೆ ನಮ್ಮ ಕರ್ತನ ನೀಡಿದ ಉತ್ತರವು ಲೂಕ ಹದಿನೇಳನೇ ಅಧ್ಯಾಯ ಇಪ್ಪತ್ತರಿಂದ ಮೂವತ್ತನೇ ವಚನದವರೆಗೆ ಅವರಿಗೆ ಒಂದು ನೂತನ ಆಲೋಚನೆಯನ್ನು ನೋಡುತ್ತಿತ್ತು ಆತನು ಉತ್ತರಿಸಿ ಆತನ ರಾಜ್ಯವು ಅವರು ನಿರೀಕ್ಷಿಸುತ್ತಿದ್ದ ರೀತಿಯಲ್ಲಿ ಎಂದಿಗೂ ಬರುವಂಥದ್ದಲ್ಲ ಆತನು ಬೋಧಿಸುತ್ತಿದ್ದ ಮತ್ತು ಆತನ ಅನ್ಯಾಯಗಳನ್ನು ಜೊತೆ ಬಾಧ್ಯಸ್ಥರಾಗುವಂತೆ ಆಹ್ವಾನಿಸುತ್ತಿದ್ದ ರಾಜ್ಯವು ಒಂದು ಅದೃಶ್ಯವಾದ ರಾಜ್ಯವಾಗಿದೆ ಅವರು ಅದನ್ನು ನೋಡುತ್ತೇವೆ ಎಂದು ಅಪೇಕ್ಷಿಸಕೂಡದು ಎಂದು ಹೇಳಿದನು ಆತನವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ ಬಾಹ್ಯ ನೋಟಕ್ಕೆ ಪ್ರಕಟವಾಗುವುದಿಲ್ಲ ಈಗೋ ಇಲ್ಲಿ ಇದೆ ಅಗೋ ಅಲ್ಲಿ ಇದೆ ಹೇಳುವುದಕ್ಕಾಗದು ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂದು ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು ಲೂಕ ಹದಿನೇಳನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೊಂದನೇ ವಚನ ಈ ಒಂದು ಮಾತಿನಲ್ಲಿ ಆತನ ಆ ರಾಜ್ಯವು ಬರುವಾಗ ಅದು ಎಲ್ಲ ಕಡೆಗಳಲ್ಲಿಯೂ ಇರುತ್ತದೆ ಮತ್ತು ಎಲ್ಲೆಡೆ ಪ್ರಭಾವಶಾಲಿಯಾಗಿರುತ್ತದೆ ಆದಾಗಿ ಅದು ಎಲ್ಲಿಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ತೋರಿಸಿದನು ಈ ರೀತಿಯಲ್ಲಿ ಆತನು ಅವರಿಗೆ ತಾನು ಬೋಧಿಸಿದ ಆತ್ಮಿಕ ರಾಜ್ಯದ ಕಲ್ಪನೆಯನ್ನು ನೀಡಿದನು ಆದರೆ ಅವರು ಅದಕ್ಕೆ ಸಿದ್ಧರಿರಲಿಲ್ಲ ಮತ್ತು ಅದನ್ನು ಸ್ವೀಕರಿಸಲಿಲ್ಲ ಯಹೋದೆಯ ನಿರೀಕ್ಷೆಯಲ್ಲಿ ವಾಗ್ದತ್ತ ರಾಜ್ಯದ ಬಗ್ಗೆ ಅದು ಸೂಕ್ತ ಸಮಯದಲ್ಲಿ ಕಂಡುಬರುತ್ತದೆ ಮತ್ತು ಕಾಣಬರುತ್ತದೆ ಎಂಬ ಒಂದು ರೀತಿಯ ನಿರೀಕ್ಷಣೆಯಲ್ಲಿ ಒಂದು ಅಂಶ ಸತ್ಯತೆ ಇತ್ತು ಆದರೆ ನಮ್ಮ ಕರ್ತನು ಇಲ್ಲಿ ಆ ರಾಜ್ಯದ ಆತ್ಮಿಕ ಹಂತವನ್ನು ಉಲ್ಲೇಖಿಸುವವನಾಗಿದ್ದಾನೆ ಮತ್ತು ಅದು ಅದೃಶ್ಯವಾದದ್ದು ಈ ರೀತಿಯ ರಾಜ್ಯವು ಮೊದಲಿಗೆ ಸಿದ್ಧಗೊಳ್ಳುವುದಾಗಿದ್ದು ಅದರ ಪ್ರಸನ್ನತೆಯು ಅಗೋಚರವಾದದ್ದು ಮತ್ತು ಕೆಲವು ಸಮಯದವರೆಗೆ ಅದನ್ನು ಗ್ರಹಿಸಲಾಗದು ಈ ಆತ್ಮಿಕ ಹಂತದ ದೇವರ ರಾಜ್ಯದಲ್ಲಿ ಬಾಧ್ಯಸ್ಥೆಯ ಸವಲತ್ತು ಕೇವಲ ಒಂದು ಅವಕಾಶ ಮಾತ್ರವೇ ಆಗಿತ್ತು ಮತ್ತು ಆಗ ಪ್ರಾರಂಭವಾಗಲಿರುವ ಸಮಗ್ರ ಸುವಾರ್ಥಗದಲ್ಲಿನ ನಮ್ಮ ಮಹಾಕರೆಗೆ ಒಂದು ನಿರೀಕ್ಷೆ ಆಗಿದೆ ಆದುದರಿಂದ ಯೇಸು ಪ್ರತ್ಯೇಕವಾಗಿ ಈ ಬಗ್ಗೆ ಉಲ್ಲೇಖಿಸಿದ್ದಾನೆ ಲುಕ್ ಹದಿನಾರನೇ ಅಧ್ಯಾಯ ಹದಿನಾರನೇ ವಚನ ನಾವು ಮುಂದುವರಿಸಿದಂತೆ ಇದು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತದೆ ಬಹುಶಃ ಇದು ಬಲು ವಿಶೇಷವಾಗಿ ಪರಿಸಾಯರಲ್ಲಿರುವ ಈ ವಿರೋಧನಾತ್ಮಕ ಸಾರ್ವಜನಿಕ ಭಾವನೆಗಳ ನಿಮಿತ್ತ ನಿಕೋದೆಮನು ರಾತ್ರಿಯ ವೇಳೆಯಲ್ಲಿ ಏಸುವಿನ ಬಳಿಗೆ ಬಂದನು ಆತನು ಒಂದು ಧರ್ಮ ರಹಸ್ಯವನ್ನು ಭೇದಿಸುವ ಕಾತರದಲ್ಲಿದ್ದ ನಾವಾದರೂ ಸಾರ್ವಜನಿಕವಾಗಿ ಅಂತಹ ಹೇಳಿಕೆಗಳು ತನ್ನ ಮನಸ್ಸಿನ ಮೇಲೆ ಒತ್ತಡ ಹಾಕುತ್ತಿದೆ ಎಂಬುದನ್ನು ಒಪ್ಪಿಕೊಳ್ಳಲು ನಾಚಿಕೆ ಪಡುವವನಾಗಿದ್ದನು ಕರ್ತನ ಮತ್ತು ನಿಕೋದೆಮನ ನಡುವೆ ಸಂಭಾಷಣೆಯು ಯೋಹಾನ ಮೂರನೇ ಅಧ್ಯಾಯ ಭಾಗಶಃ ದಾಖಲೆಯಾಗಿದ್ದಾದರೂ ಒಂದು ರೀತಿಯಲ್ಲಿ ದೇವರ ರಾಜ್ಯದ ಲಕ್ಷಣ ಇನ್ನಷ್ಟು ಒಳನೋಟಗಳನ್ನು ನೀಡುವುದಾಗಿದೆ ಈ ಸಂಭಾಷಣೆಯ ಮುಖ್ಯಾಂಶಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದ್ದು ಇದರಿಂದ ನಾವು ಅದನ್ನು ಮನಪೂರ್ವಕವಾಗಿ ಒಟ್ಟುಗೂಡಿಸಿ ಅದನ್ನು ಈ ಕೆಳಗಂಡಂತೆ ಯುಕ್ತವಾಗಿ ಭಾವಾರ್ಥಿಸಬಹುದು ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೀನ್